ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಟೆಕ್ ನ್ಯೂಸ್ ಎಪಿಸೋಡ್ 3 to 8ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡಿಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ಲಿಂದ ಐಫೋನ್ 14 ಪ್ರೊ ಸೀರೀಸಲ್ಲಿ ನಮಗೆ A16 ಬಯೋನಿಕ್ ಚಿಪ್ಸೆಟ್ನ ಯೂಸ್ ಮಾಡ್ತಾ ಇದ್ದಾರೆ. A15ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ A16 ಬಯೋನಿಕ್ ಚಿಪ್ ತುಂಬಾ ಪವರ್ಫುಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಆಂಟಿಟು ಸ್ಕೋರು ಕೂಡ ಹೊರಗೆ ಬಂದಿದೆ. ಇಲ್ಲಿ ನೋಡ್ಕೊಂಡ್ರೆ ಹತ್ತತ್ರ 8,96,000 ಸ್ಕೋರ್ ಮಾಡಿದೆ. ಪರವಾಗಿಲ್ಲ, ಒಳ್ಳೆ ಸ್ಕೋರ್ ಅಂತಾನೆ ಹೇಳ್ಬೋದು. ನನಗೆ ಬಂದ್ಬಿಟ್ಟು GPU ಅಲ್ಲಿ 35% ಇಂಪ್ರೂವ್ ಮಾಡಿದ್ದಾರೆ, CPU ಅಲ್ಲಿ 42% ಇಂಪ್ರೂವ್ ಮಾಡಿದ್ದಾರೆ. ಅಂದ್ರೆ ಗೇಮಿಂಗ್ಸ್ ನು ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಕ್ಯಾಮ್ರಾದಲ್ಲೂ ಕೂಡ ನೀವು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ನ ನೋಡಬಹುದು. ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ಸ್ ನೋಡ್ಕೊಂಡ್ರೆ 18 billion ಇಂದ 20 billion ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡ್ತಿದ್ದಾರೆ. LPDDR5 RAM ಟೆಕ್ನಾಲಜಿ ನ ಯೂಸ್ ಮಾಡ್ತಿದ್ದಾರೆ. ಈ ಸಲ ಒಂದ್ ರೀತಿ ಪವರ್ ಪ್ಯಾಕ್ಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ, ಐಫೋನ್ 14 ಸೀರೀಸ್ ನ ಲಾಂಚ್ ಮಾಡಿದಾಗ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ ಶೌಮಿ ಫೋಲ್ಡ್ 2 ಈ ಮೊಬೈಲ್ ನ ನೆಕ್ಸ್ಟ್ ಮಂತ್ ಚೈನಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಈ ಮೊಬೈಲ್ ಅಲ್ಲಿ ನಿಮಗೆ ಡಿಸೈನ್ ವೈಸ್ ತುಂಬಾ ಚೇಂಜಸ್ ನ ನೋಟಿಸ್ ಮಾಡೋದಿಕ್ಕಾಗೋದಿಲ್ಲ. ಏನಂದ್ರೆ ಕೀ ಏರಿಯಾಸ್ ಇರುತ್ತಲ್ಲ, ಇಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಡಿಸೈನ್ ಅಲ್ಲಿ ಚೇಂಜಸ್ ಮಾಡಿರ್ತಾರೆ. ಹಾಗೆ ಬಂದ್ಬಿಟ್ಟು ಹಿಂಜ್ ಹತ್ರ ಒಂದ್ ಸ್ವಲ್ಪ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ, ಚೈನಾದಲ್ಲೇ ಲಾಂಚ್ ಮಾಡ್ತಾರೋ, ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೋ. ನಮ್ಮ ಇಂಡಿಯಾದಲ್ಲಿ ಅವ್ರು ಶೌಮಿ ಅವ್ರು ಏನು ಕೂಡ ಲಾಂಚ್ ಮಾಡೋದಿಲ್ಲ. ಏನೋ ಒಂದು ಸ್ವಲ್ಪ ಮೊಬೈಲ್ಸ್ ನ ಹಾಗೆ ಬಂದ್ಬಿಟ್ಟು IoT ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ, ಫೋಲ್ಡಬಲ್ ಫೋನ್ಸ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಇನ್ನ ಹೊಸ ಹೊಸ ಲ್ಯಾಪ್ಟಾಪ್ಸ್. ಸೊ ಇವೇನು ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಚೈನಾದಲ್ಲಿ ಅಷ್ಟೇ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ಈ ಫೋಲ್ಡಬಲ್ ಫೋನ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೌಂಟರ್ ಪಾಯಿಂಟ್ ಇಂದ ಕೌಂಟರ್ ಪಾಯಿಂಟ್ ಅವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. PC ಸೆಗ್ಮೆಂಟ್ ಪರವಾಗಿ ಗ್ಲೋಬಲ್ ರಿಪೋರ್ಟ್ ಇದು. ಸೊ ಇಂಡಿಯಾ ರಿಪೋರ್ಟ್ ಅಲ್ಲ, ಸೊ ಗ್ಲೋಬಲ್ ಆಗಿ ನೋಡ್ಕೊಂಡ್ರೆ ಯಾವ ಕಂಪ್ನಿ PC ತುಂಬಾ ಚೆನ್ನಾಗಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು, ಅದು ಕೂಡ Q2 2022 ಇವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ವರ್ಷ ಮಾರ್ಕೆಟ್ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. 11.1% ಡ್ರಾಪ್ ಆಗಿದೆ. ಫಸ್ಟ್ ಪ್ಲೇಸ್ ಅಲ್ಲಿ ಲೆನೋವೋ ಇದೆ, 17.4% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ HP 13.4%, ಥರ್ಡ್ ಪ್ಲೇಸ್ ಅಲ್ಲಿ ಡೆಲ್ 13.1%, ಫೋರ್ತ್ ಪ್ಲೇಸ್ ಅಲ್ಲಿ ಏಸರ್ 5.1%, ಫಿಫ್ತ್ ಪ್ಲೇಸ್ ಅಲ್ಲಿ ಅದರ್ಸ್ 22.2%. ಸೊ ಇದು ಬಂದ್ಬಿಟ್ಟು ಟಾಪ್ ಬ್ರ್ಯಾಂಡ್ಸ್ PC ಸೆಗ್ಮೆಂಟ್ ಪರವಾಗಿ. ಸೊ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ಸಲ PC ಸೆಗ್ಮೆಂಟ್ ಅಲ್ಲಿ ತುಂಬಾ ಮಟ್ಟಿಗೆ ಡ್ರಾಪ್ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಟೀವ್ ಜಾಬ್ಸ್ ಇಂದ. ಸ್ಟೀವ್ ಜಾಬ್ಸ್ ಫಸ್ಟ್ ಆಪಲ್ ಕಂಪ್ಯೂಟರ್ ಪ್ರೋಟೋಟೈಪ್ ನ ಬಿಡ್ಡಿಂಗ್ ಗೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ಈ ಒಂದು ಪ್ರೋಟೋಟೈಪ್ ನ ಅರಾಜ್ಗೆ ಹೋಗ್ತಾರೆ. ಇವಾಗ ಈ ಪ್ರೋಟೋಟೈಪ್ 3.66 crore ಸೇಲ್ ಆಗಿದೆ. ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. 3.25 crore ಈ ಒಂದು ಪ್ರೋಟೋಟೈಪ್ ಸೇಲ್ ಆಗಿದೆ. ಏನು ಕೂಡ ವರ್ಕ್ ಆಗೋದಿಲ್ಲ, ಏನಂದ್ರೆ ಮೆಮೊರಿ ಫಸ್ಟ್ ಕಂಪ್ಯೂಟರ್ ಪ್ರೋಟೋಟೈಪ್ ಅಂತ ಹೇಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ BGMI ಇಂದ. BGMI ನ ಮತ್ತೆ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. PUBG ನ ಬ್ಯಾನ್ ಮಾಡಿದ್ರು, ಇವಾಗ BGMI ನು ಕೂಡ ಬ್ಯಾನ್ ಮಾಡಿದ್ದಾರೆ. ಆಪ್ ಸ್ಟೋರ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಆಪ್ ಸಿಗ್ತಾ ಇಲ್ಲ. ಸೊ ರಿಮೂವ್ ಮಾಡಿದ್ದಾರೆ, ನಿನ್ನೆ ಸಂಜೆ 7 ಗಂಟೆಗೆ ರಿಮೂವ್ ಮಾಡಿದ್ದಾರೆ. ರೀಸನ್ ಗೊತ್ತಿಲ್ಲ ಏನಕ್ಕೆ ರಿಮೂವ್ ಮಾಡಿದ್ದಾರೆ ಅಂತ. ಸೊ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಹೈಯರ್ ಅಥಾರಿಟೀಸ್ ಇಂದ ಹಾರ್ಡರ್ ಇದೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಅಂದ್ರೆ ಗೌರ್ಮೆಂಟ್ ಅವರೇ ಹೇಳ್ಬಿಟ್ಟು ಈ ಒಂದು ಆಪ್ಸ್ ನ ರಿಮೂವ್ ಮಾಡಿಸಿದ್ದಾರೆ. ಇನ್ನ ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ. ಪಕ್ಕ ಇನ್ಫಾರ್ಮೇಶನ್ ನಮಗೆ ಬೇಕು ಅಂದ್ರೆ ಇನ್ನೊಂದು 2 days ನಾವು ವೇಟ್ ಮಾಡಬೇಕಾಗತ್ತೆ. ಅವಾಗ ಇಂಡಿಯನ್ ಗೌರ್ಮೆಂಟ್ ಅವರೇ ಅಫಿಷಿಯಲ್ ಆಗಿ ಒಂದು ನೋಟಿಸ್ ನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ. ಒನ್ ಪ್ಲಸ್ 9RT ಈ ಮೊಬೈಲ್ ಗೆ ಹೊಸ ಅಪ್ಡೇಟ್ ನ ರೋಲ್ ಔಟ್ ಮಾಡ್ತಾ ಇದ್ದಾರೆ, Android 12 ಅಪ್ಡೇಟ್. ಯಾರಾದ್ರೂ ಒನ್ ಪ್ಲಸ್ 9RT ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ. ಒನ್ ಪ್ಲಸ್ 9R ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಒನ್ ಪ್ಲಸ್ 9RT ಮೊಬೈಲ್ ಗೆ ಅಪ್ಡೇಟ್ಸ್ ನ ಕೊಡ್ತಾ ಇದ್ದಾರೆ. ಒನ್ ಪ್ಲಸ್ 9R ಮೊಬೈಲ್ ಗಂತೂ ಅಪ್ಡೇಟ್ಸ್ ಕೂಡ ಕೊಡ್ತಾ ಇಲ್ಲ. ಯಾರಾದ್ರೂ ಒನ್ ಪ್ಲಸ್ 9RT ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಬಗ್ಸ್ ಇದ್ರೆ ಅವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ, ಆದಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಪಾನ್ ಇಂದ. ಜಪಾನ್ ಗೆ ಸಂಬಂಧಪಟ್ಟ ಒಂದು ಫ್ಯಾಕ್ಟ್ ಹೇಳ್ತೀನಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಾವು ಕಾಮನ್ ಆಗಿ ಹೋಟೆಲ್ಸ್ ಗೆ ರೆಸ್ಟೋರೆಂಟ್ಸ್ ಹೋದಾಗ ಅಲ್ಲಿ ಬಂದ್ಬಿಟ್ಟು ವೈಟರ್ಸ್ ಇರ್ತಾರೆ, ಅಂದ್ರೆ ನಮಗೆ ಸರ್ವ್ ಮಾಡ್ತಾರೆ. ಫುಡ್ ನ ಸರ್ವ್ ಮಾಡೋದು, ನೀರ್ ತಂದ್ಕೊಡೋದು, ಜ್ಯೂಸ್ ತಂದ್ಕೊಡೋದು, ಬಿಲ್ ತಂದ್ಕೊಡೋದು. ಸೊ ಈ ರೀತಿಯಾಗಿ ಅವ್ರು ಬಂದ್ಬಿಟ್ಟು ಸರ್ವ್ ಮಾಡ್ತಾರೆ. ಇನ್ನ ಒಂದ್ ಸ್ವಲ್ಪ ಹೈಫೈ ಹೋಟೆಲ್ ಹೋಗಿದೀವಿ ಅಂದ್ರೆ ಅಲ್ಲಿ ರೋಬೋಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಜಪಾನ್ ಅಲ್ಲಿ ಒಂದ್ ಸ್ವಲ್ಪ ಹೋಟೆಲ್ಸ್ ಅಲ್ಲಿ ಮಾತ್ರ ಮಂಕೀಸ್ ಕೆಲಸ ಮಾಡುತ್ತೆ, ಅಂದ್ರೆ ಕೋತಿಗಳು ಕೆಲಸ ಮಾಡುತ್ತೆ. ನೀರ್ ತಂದ್ಕೊಡೋದು, ಜ್ಯೂಸ್ ತಂದ್ಕೊಡೋದು, ಬಿಲ್ ತಂದ್ಕೊಡೋದು. ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತೆ, ನಿಜವಾಗ್ಲೂ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವರಿಗೆ ಸ್ಯಾಲ್ರಿ ಆಗಿ ಬಾಳೆಹಣ್ಣ ಕೊಡ್ತಾರೆ. ನೋಡಿದ್ರೆ ಪಾಪ ಅನ್ಸುತ್ತೆ, ಪಾಪ ಆರಾಮಾಗಿ ಹೊರಗಡೆ ಅಡ್ಡಾಡ್ಕೊಂತ ಇರ್ತಾ ಇದ್ವು, ನಾವು ಕರ್ಕೊಂಡು ಬಂದ್ಬಿಟ್ಟು ಟ್ರೈನ್ ಮಾಡಿ ಸೊ ಈ ರೀತಿಯಾಗಿ ಕೆಲಸಕ್ಕೆ ಉಪಯೋಗಿಸ್ಕೊಂತ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಸ್ಯಾಲ್ರಿನೂ ಕೂಡ ಪೇ ಮಾಡ್ತಾ ಇದ್ದಾರೆ. ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಈ ಒಂದು ಹೋಟೆಲ್ಸ್ ಗೆ ಹೋಗೋದಿಕ್ಕೋಸ್ಕರ. ಯಾಕೆ ಅಂದ್ರೆ ಮಂಕೀಸ್ ಬಂದು
ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ. ನಿನ್ನೆ ಗ್ಲೋಬಲ್ ಆಗಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 5.9 inches ಫುಲ್ ಎಚ್ ಡಿ ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 256GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 16GB ಇರುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ಡ್ರಾಗನ್ 8+Gen 1 ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದರೆ ರೈಟ್ ಸೈಡ್ ನಿಮಗೆ 12 ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೈನ್ ಕ್ಯಾಮ್ರಾ 50MP ಗಿಂಬಲ್ ಸ್ಟೆಬಿಲೈಸೇಷನ್ ಇಂದ ಬರುತ್ತೆ. ನಿಮಗೆ ಕ್ಯಾಮ್ರಾ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಮಾಡಬೇಕಾದ್ರೆ ನೀವು ಎಷ್ಟೇ ಶೇಕ್ ಮಾಡಿದ್ರು ಕೂಡ ಯಾವುದೇ ರೀತಿ ನಿಮಗೆ ಶೇಕ್ನೆಸ್ ಅನ್ಸೋದಿಲ್ಲ, ಸ್ಮೂತ್ ಆಗಿ ರೆಕಾರ್ಡ್ ಆಗುತ್ತೆ. ಸೆಕೆಂಡರಿ ಕ್ಯಾಮ್ರಾ 12MP ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 12MP ಇರುತ್ತೆ, ಆಂಡ್ರಾಯ್ಡ್ 12 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 4300mAh ಬ್ಯಾಟರಿ ಇರುತ್ತೆ. 30W ಫಾಸ್ಟ್ ಚಾರ್ಜರ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ 799 euros ಇಟ್ಟಿದ್ದಾರೆ. ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಂಡು ನೋಡಿದ್ರೆ ಹತ್ತತ್ರ ನಿಮಗೆ 64,000 ಆಗುತ್ತೆ. ಇನ್ನು ಲಾಸ್ಟ್ ವೆರಿಯಂಟ್ ನೋಡ್ಕೊಂಡ್ರೆ ನಿಮಗೆ 72,000 ಇಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಯೂರೋ ಪ್ರೈಸ್ ಎಲ್ಲ ಒಂದ್ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಇದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲೇ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಡಿಸೈನು ಕೂಡ ತುಂಬಾ ಯೂನಿಕ್ ಆಗಿ ತಂದಿದ್ದಾರೆ. ಯಾರಾದ್ರೂ ಹೊಸ ಮೊಬೈಲ್ಸ್ ನ ತಗೋಬೇಕು ಅಂತ ಇದ್ರೆ, ಸೊ ಅರ್ಜೆಂಟ್ ಇದ್ರೆ ಯಾವ್ದಾದ್ರು ಒಂದು ಮೊಬೈಲ್ ನ ತಗೊಳ್ಳಿ. ಇಲ್ಲ ಒಂದ್ ಸ್ವಲ್ಪ ದಿವಸ ವೇಟ್ ಮಾಡಿ ಈ ಒಂದು ಮೊಬೈಲ್ ನ ತಗೊಂತೀವಿ ಅಂದ್ರೆ ಆರಾಮಾಗಿ ಈ ಮೊಬೈಲ್ ನ ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಡಿಯನ್ ಗೌರ್ಮೆಂಟ್ ಇಂದ, ಇಂಡಿಯನ್ ಗೌರ್ಮೆಂಟ್ ಅವರು CESL ಈ ಕಂಪನಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ನಮ್ಮ ಇಂಡಿಯಾದಲ್ಲಿ 810 ಚಾರ್ಜಿಂಗ್ ಸ್ಟೇಷನ್ಸ್ ನ ಸೆಟಪ್ ಮಾಡಿದ್ದಾರೆ. 16 ಹೈವೇಸ್ ನ ಕನೆಕ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು 10,275 km ಹೈವೇ ನ ಇದು ಕವರ್ ಮಾಡುತ್ತೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಪ್ರೈವೇಟ್ ಆಗಿ ಬಂದ್ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅವರು ಕೂಡ ಈ ಒಂದು ಸರ್ವಿಸ್ ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಈ ಕಂಪನಿಯವರೇ ಈ ಒಂದು ಸರ್ವಿಸ್ ನ ಯೂಸ್ ಮಾಡ್ಕೋಬೇಕಂತೇನಿಲ್ಲ. ಇವಿ ವೆಹಿಕಲ್ಸ್ ಯಾರು ಬೇಕಾದ್ರೂ ಈ ಒಂದು ಸರ್ವಿಸ್ ನ ಯೂಸ್ ಮಾಡ್ಕೋಬಹುದು. ಇವಿ ವೆಹಿಕಲ್ಸ್ ಯೂಸ್ ಮಾಡ್ತಾ ಇರೋರು ಏನಂದ್ರೆ ಒಂದ್ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಅಂದ್ರೆ ನಿಮಗೆ 30 rupees 40 rupees 50 rupees, ಸೊ ಈ ರೀತಿಯಾಗಿ ನಿಮಗೆ ಒಂದ್ ಸ್ವಲ್ಪ ಅಮೌಂಟ್ ನ ಚಾರ್ಜ್ ಮಾಡ್ತಾರೆ. ಯಾವ ರೀತಿ ನಾವು ಪೆಟ್ರೋಲ್ ಹಾಕಿಸ್ಕೊಂಡಿದ್ದಾದ್ಮೇಲೆ ದುಡ್ಡು ಕೊಡ್ತೀವಲ್ಲ, ಸೇಮ್ ಅದೇ ರೀತಿ ಇಲ್ಲಿನೂ ಕೂಡ ನಮ್ ವೆಹಿಕಲ್ ಗೆ ನಾವು ಚಾರ್ಜ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಸ್ವಲ್ಪ ಇವರು ದುಡ್ಡನ್ನ ಇಸ್ಕೊಂತಾರೆ. ಅದೊಂದನ್ನ ನಾವು ಪೇ ಮಾಡಿದ್ರೆ ಆರಾಮಾಗಿ ಈ ಒಂದು ಸರ್ವಿಸ್ ನ ನಾವು ಯೂಸ್ ಮಾಡ್ಕೋಬಹುದು. ಇವಿ ವೆಹಿಕಲ್ಸ್ ಯೂಸ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಇವಾಗ ಜನರಲ್ ಆಗಿ ಪೊಲೀಸ್ ಅವ್ರು ನಮಗೆ ಯಾಕೆ ಫೈನ್ ಹಾಕ್ತಾರೆ, ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ, ಮಾಸ್ಕ್ ಹಾಕ್ಲಿಲ್ಲ ಅಂದ್ರೆ, ಲೈಸೆನ್ಸ್ ಇಲ್ಲ ಅಂದ್ರೆ, ಸೊ ಈ ರೀತಿಯಾಗಿ ಒಂದ್ ಸ್ವಲ್ಪ ಪರ್ಟಿಕ್ಯುಲರ್ ರೀಸನ್ಸ್ ಗೆ ಪೊಲೀಸ್ ಅವ್ರು ನಮಗೆ ಫೈನ್ ಹಾಕ್ತಾ ಇರ್ತಾರೆ. ಆದ್ರೆ ಕೇರಳದಲ್ಲಿ ಒಂದು ಡಿಫ್ರೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತಾನೆ ಹೇಳ್ಬೋದು. ಪೊಲೀಸ್ ಅವ್ರು ತುಂಬಾ ತಲೆ ಉಪಯೋಗಿಸ್ಬಿಟ್ಟು ಈ ಒಂದು ಫೈನ್ ಹಾಕಿದ್ದಾರೆ. ರಾಯಲ್ ಎನ್ಫೀಲ್ಡ್ 350cc ಗಾಡಿಯಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದಾರೆ. ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಫೈನ್ ಹಾಕಿದ್ದಾರೆ. ಅದು ಕೂಡ 250 rupees ಫೈನ್ ಹಾಕಿದ್ದಾರೆ. ಫಸ್ಟ್ ಟೈಮ್ ಈ ರೀತಿಯಾಗಿನೂ ಕೂಡ ಒಂದು ಫೈನ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದ್ದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು 100 rupees ಹಾಕಿಸ್ಕೊಂತೀವಿ, 50 rupees ಹಾಕಿಸ್ಕೊಂತೀವಿ, ಇಲ್ಲಾಂದ್ರೆ ಫುಲ್ ಟ್ಯಾಂಕ್ ಆದ್ರೂ ಮಾಡಿಸ್ಕೊಂತೀವಿ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಸೆನ್ಸ್ ಇಲ್ಲ ಅಂದ್ರೆ ಫೈನ್ ಹಾಕ್ಲಿ, ಹೆಲ್ಮೆಟ್ ಹಾಕ್ಲಿಲ್ಲ, ಮಾಸ್ಕ್ ಹಾಕ್ಲಿಲ್ಲ ಅಂದ್ರೆ ಫೈನ್ ಹಾಕ್ಲಿ, ಅದು ವ್ಯಾಲಿಡ್ ರೀಸನ್ ಆಗುತ್ತೆ. ಇವ್ರು ನೋಡಿದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಫೈನ್ ಹಾಕಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ. ರಿಯಲ್ಮಿ ಅವರು Q2 2022 ತುಂಬಾ ಒಳ್ಳೆ ಗ್ರೋತ್ ಕಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹತ್ತತ್ರ 21.4% ಗ್ರೋತ್ ಬಂದಿದೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ರಿಯಲ್ಮಿ ಕಂಪನಿ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ಒಂದು ವರ್ಷನೂ ಕೂಡ ಇವರು ಡೌನ್ ಆಗಿಲ್ಲ. ಪ್ರತಿ ವರ್ಷ ಒಂದು ಹೈಪ್ ನ ಕ್ರಿಯೇಟ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇವ್ರ ತರ IoT ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ, ಮೊಬೈಲ್ ಫೋನ್ಸ್ ಚೆನ್ನಾಗಿರುತ್ತೆ, ಲ್ಯಾಪ್ಟಾಪ್ಸ್ ಎಲ್ಲನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡ್ತಾರೆ. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬಾ ಜನ ರಿಯಲ್ಮಿ ಪ್ರಾಡಕ್ಟ್ಸ್ ನ ತಗೊಳೋದಕ್ಕೆ ಇಷ್ಟಪಡ್ತಾರೆ. ನನಗೂ ಕೂಡ ಪರ್ಸನಲಿ ನಾನು ಯಾರಿಗಾದ್ರೂ ಹೇಳಿದ್ರು ಕೂಡ IoT ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಏನಾದ್ರೂ ತಗೋಬೇಕು ಅಂದ್ರೆ ರಿಯಲ್ಮಿ ಬ್ರ್ಯಾಂಡ್ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಬೇರೆ ಕಂಪನೀಸ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ರಿಯಲ್ಮಿ ಬ್ರ್ಯಾಂಡ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾನ್ ಫ್ರಾನ್ಸಿಸ್ಕೋ ಇಂದ. ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಒಬ್ಬ ವ್ಯಕ್ತಿ ಟೈಲರ್ ಕೊಹೆನ್. ಇವನಿಗೆ ಬಂದ್ಬಿಟ್ಟು ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ತುಂಬಾನೇ ಆಸೆ. ಒಂದ್ ರೀತಿ ಡ್ರೀಮ್ ಜಾಬ್ ಅಂತಾರಲ್ಲ, ಸೇಮ್ ಅದೇ ರೀತಿ ಅಂತಾನೆ ಹೇಳ್ಬೋದು. ಗೂಗಲ್ ಕಂಪನಿಗೆ ಹತ್ತತ್ರ 39 ಅಪ್ಲಿಕೇಶನ್ ಹಾಕಿದ್ದಾನೆ. 39 ಸಲನೂ ಕೂಡ ಗೂಗಲ್ ಕಂಪನಿಯವರು ರಿಜೆಕ್ಟ್ ಮಾಡಿದ್ದಾರೆ. ಕೊನೆಗೆ 40ನೇ ಅಪ್ಲಿಕೇಶನ್ ನ ಗೂಗಲ್ ಕಂಪನಿಯವರು ಅಕ್ಸೆಪ್ಟ್ ಮಾಡಿದ್ದಾರೆ. ಇವಾಗ ಅವನು ಆರಾಮಾಗಿ ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡ್ಕೋಬಹುದು. ಈ ಇನ್ಸಿಡೆಂಟ್ ನ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ ರೀತಿ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ವಿ, ಇವತ್ತಿನ ಟೆಕ್ ನ್ಯೂಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡೋಣಂತೆ. ತುಂಬಾ ಜನಕ್ಕೆ ಏನಂದ್ರೆ ಯಾವ್ದಾದ್ರು ಒಂದು ಫೀಲ್ಡ್ ಗೆ ಬಂದ ತಕ್ಷಣ ಬೇಗ ಸಕ್ಸಸ್ ಬೇಕು ಅಂತ ಕೊಂಡಾಡ್ತಿರ್ತಾರೆ. ಅಯ್ಯೋ ನನಗೆ ಸಕ್ಸಸ್ ಬರ್ತಿಲ್ಲ, ಬೇಗ ಬರಬೇಕು ಬೇಗ ಬರಬೇಕು ಅಂತ. ಒಬ್ಬೊಬ್ಬರಿಗೆ ಸಕ್ಸಸ್ ಬೇಗ ಬರುತ್ತೆ, ಇನ್ನ ಒಂದ್ ಸ್ವಲ್ಪ ಜನಕ್ಕೆ ಲೇಟ್ ಆಗುತ್ತೆ. ನೀವು ಕಷ್ಟ ಪಡಬೇಕಾಗತ್ತೆ. ತುಂಬಾ ಜನ ಹೆಂಗೆ ಅಂದ್ರೆ ಇನ್ಸ್ಟೆಂಟ್ ಫುಡ್ ಇದ್ದಂಗೆ, ಇವಾಗ ನಾವು ಮನೆಗೆ ಇನ್ಸ್ಟೆಂಟ್ ಫುಡ್ ತಂದ ತಕ್ಷಣ ಬೇಗ ನಮಗೆ ಯಾವ ರೀತಿ ತಿಂಡಿ ತಯಾರಾಗುತ್ತೋ ಸೇಮ್ ಅದೇ ರೀತಿ ಯಾವ್ದಾದ್ರು ಒಂದು ಕೆಲಸ ಇಳಿದಾಗ ಆ ಕೆಲಸದಲ್ಲೂ ಕೂಡ ತುಂಬಾ ಬೇಗ ಸಕ್ಸಸ್ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಅವೆಲ್ಲ ಆಗೋದಿಲ್ಲ, ತುಂಬಾನೇ ಕಷ್ಟ
ಈ ಒಂದು ಪಾರ್ಟ್ನರ್ಶಿಪ್ ಮುಗ್ದಿದೆ. ಈ ಪಾರ್ಟ್ನರ್ಶಿಪ್ ಏನಿದೆಲ್ಲ ಇದು ಬಂದ್ಬಿಟ್ಟು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಯಾವ ರೀತಿ ಒನ್ ಪ್ಲಸ್ ಅವರು ಹೆಸಲ್ಬೆಟ್ ಕಂಪನಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆಗಿದ್ದಾರೆ, ಶೌಮಿ ಅವರು ಲೈಕಾ, ಐಕ್ಯೂ ವಿವೋ ಅವ್ರು ಬಂದ್ಬಿಟ್ಟು ಜೈಸು, ಓಪೋ ಕಂಪನಿಯವರು ಮತ್ತೆ ಹೆಸಲ್ಬೆಟ್ ಕಂಪನಿ ಅವ್ರ ಜೊತೆ. ಸೊ ಈ ರೀತಿಯಾಗಿ ಎಲ್ಲಾ ಕಂಪನಿಯವರು ಕೂಡ ಇವಾಗ ಎಲ್ಲಾ ಕಂಪನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂತ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಕೂಡ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು ಒಂದು ಬ್ರ್ಯಾಂಡಿಂಗ್ ಇರುತ್ತೆ. ಸೊ ಮೊಬೈಲ್ಸ್ ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಳ್ಳೆ ಕ್ಯಾಮ್ರಾ ಟೆಕ್ನಾಲಜಿ ಇದೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಮಾಡ್ತಿರ್ತಾರೆ. ಆದ್ರೆ ರಿಯಾಲಿಟಿಗೆ ಬಂದ್ರೆ ನೀವು ತುಂಬಾ ಚೇಂಜಸ್ ನ ನೋಟಿಸ್ ಮಾಡೋದಿಲ್ಲ. ನೀವು ಬೇಕಂದ್ರೆ ಒನ್ ಪ್ಲಸ್ ಫೋನ್ಸ್ ತಗೊಳ್ಳಿ, ಹಸಲ್ಬೆಟ್ ಕ್ಯಾಮ್ರಾಸ್ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ನಾರ್ಮಲ್ ಫೋನ್ಸ್ ಅಲ್ಲಿ ಯಾವ ರೀತಿಯಾದ ಫೋಟೋಸ್ ಬರುತ್ತೋ ಇದರಲ್ಲೂ ಕೂಡ ನಿಮಗೆ ಸೇಮ್ ಅದೇ ರೀತಿ ಬರುತ್ತೆ. ಎಲ್ಲೋ ಒಂದ್ ಕಡೆ ನಿಮಗೆ ಇಮೇಜ್ ಪ್ರೊಸೆಸಿಂಗ್ ಅನ್ನೋದು ಚೆನ್ನಾಗಿರುತ್ತೆ, ಅಷ್ಟು ಬಿಟ್ರೆ ತುಂಬಾ ಚೇಂಜಸ್ ನ ನೋಟಿಸ್ ಮಾಡೋದಿಕ್ ಆಗೋದಿಲ್ಲ. ಸೊ ನೋಡೋಣಂತೆ ನೆಕ್ಸ್ಟ್ ಟೈಮ್ ಇಂದ ನಮಗೆ ನೋಕಿಯಾದಲ್ಲಿ ಈ ಜೈಸ್ ಲೆನ್ಸ್ ಇರಲ್ಲ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮಧ್ಯಪ್ರದೇಶದಿಂದ, ಮಧ್ಯಪ್ರದೇಶದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ವ್ಯಾಕ್ಸಿನೇಟರ್ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಇವಾಗ ನಾವು ವ್ಯಾಕ್ಸಿನ್ ಹಾಕಿಸ್ಕೊಂತೀವಲ್ಲ ನಮಗೆ ವ್ಯಾಕ್ಸಿನ್ ಹಾಕೋರನ್ನ ನಾವು ವ್ಯಾಕ್ಸಿನೇಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮಧ್ಯಪ್ರದೇಶದಲ್ಲಿ ಈ ವ್ಯಾಕ್ಸಿನೇಟರ್ ಏನ್ ಮಾಡಿದ್ದಾನೆ ಅಂದ್ರೆ ಒಂದು ಇಂಜೆಕ್ಷನ್ ಇಂದ, ಒಂದು ಸಿರೇಂಜ್ ಇಂದ 40 ಜನಕ್ಕೆ ವ್ಯಾಕ್ಸಿನ್ ಹಾಕಿದ್ದಾನೆ. ಈ ರೀತಿಯಾಗಿ ಮಾಡೋಗಿಲ್ಲ, ಯಾಕೆಂದ್ರೆ 1990 ಇಂಡಿಯನ್ ಗೌರ್ಮೆಂಟ್ ಅವರು ಒಂದು ರೂಲ್ ನ ಪಾಸ್ ಮಾಡಿದ್ದಾರೆ, ಒಬ್ರಿಗೆ ಯೂಸ್ ಮಾಡಿರೋ ಸಿರೇಂಜ್ ನ ಇನ್ನೊಬ್ಬರಿಗೆ ಯೂಸ್ ಮಾಡಬಾರ್ದು ಅಂತ. ಯಾಕೆಂದ್ರೆ ಆಗಿನ ಟೈಮ್ ಅಲ್ಲಿ ಒಂದೇ ಸಿರೇಂಜ್ ಇಂದ ಎಲ್ಲರೂ ಯೂಸ್ ಮಾಡ್ತಿರೋದ್ರಿಂದ HIV ತುಂಬಾನೇ ಸ್ಪ್ರೆಡ್ ಆಗಿತ್ತು. ಅದಾದ್ಮೇಲೆ ಇಂಡಿಯನ್ ಗೌರ್ಮೆಂಟ್ ಅವರು ಸಿಂಗಲ್ ಯೂಸ್ ಸಿರೇಂಜ್ ನ ತಂದ್ರು, ಅಂದ್ರೆ ಒಬ್ರಿಗೆ ಯೂಸ್ ಮಾಡಿದ್ದಾದ್ಮೇಲೆ ಮತ್ತೆ ಅದನ್ನ ಯೂಸ್ ಮಾಡೋಗಿಲ್ಲ, ಇನ್ನೊಬ್ಬರಿಗೆ ಹೊಸದ್ ಯೂಸ್ ಮಾಡ್ಬೇಕಾಗುತ್ತೆ. ಈ ವ್ಯಕ್ತಿ ನೋಡ್ಕೊಂಡ್ರೆ ಒಂದು ಸಿರೇಂಜ್ ಇಂದ 40 ಜನಕ್ಕೆ ವ್ಯಾಕ್ಸಿನ್ ಹಾಕಿದಾನೆ. ಇವನಿಗೆ ಹೋಗಿ ಕೇಳಿದ್ರೆ ನಂದೇನೋ ತಪ್ಪಿಲ್ಲ, ನಮ್ಮ ಹೈಯರ್ ಅಥಾರಿಟೀಸ್ ಒಂದೇ ಒಂದು ಸಿರೇಂಜ್ ನ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಎಲ್ಲರಿಗೂ ಕೂಡ ಒಂದೇ ಸಿರೇಂಜ್ ಅಲ್ಲೇ ವ್ಯಾಕ್ಸಿನ್ ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಹೇಳ್ತಾನೆ. ಅದಕ್ಕೆ ಇವಾಗ ಇಂಡಿಯನ್ ಗೌರ್ಮೆಂಟ್ ಅವರು ವ್ಯಾಕ್ಸಿನೇಷನ್ ಆಫೀಸರ್ ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದಲ್ಲ, ಮತ್ತವನಿಗೆ ಜಾಬಿಗೂ ಕೂಡ ತಗೋಬಾರ್ದು. ಯಾಕೆಂದ್ರೆ ಈಗ ಅಕಸ್ಮಾತ್ ಆಗ 40 ಜನರಲ್ಲಿ ಯಾರಾದ್ರೂ ಒಬ್ರಿಗೆ ಕರೋನಾ ಇತ್ತು ಅಂದ್ರೂ ಕೂಡ ಮತ್ತೆ 39 ಜನಕ್ಕೆ ಕರೋನಾ ಬರುತ್ತೆ. ಸೊ ಇಂಥ ಟೈಮ್ ಅಲ್ಲಿ ಆದ್ರೂ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಇವ್ರು ನೋಡಿದ್ರೆ ಒಂದು ಸಿರೇಂಜ್ ಇಂದ ಎಲ್ಲರಿಗೂ ಕೂಡ ಆಗ್ತಿದ್ದಾರೆ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.